சூப்பர் அத்தே பாப்பர் அழியா சூப்பர் அத்தே பாப்பர் அழியா அத்தை ஒப்ளு தெப்பகித்ரே அழியா ஒப்பசி பாய் அத்தை ஸ்விட்ச் மாவா கிளச்சு அழியா பூரா பெச்சு அத்தை ஒப்ளு தெப்பகித்ரே அழியா ஒப்பசி பாய் அத்தை ஸ்விட்ச் மாவா கிளச்சு அழியா பூரா பெச்சு ಮದುವೆ ಸ್ವರ್ಗದಲ್ಲಿ ಸ್ವಪ್ನ ಭೂಮಿಲಿ ಮದುವೆ ಸ್ವರ್ಗದಲ್ಲಿ ಸ್ವಪ್ನ ಭೂಮಿಲಿ ನಗ್ತೀರ ಸಂಸಾರ ಈ ಕಣದ ಒಳಗೆ ನಗ್ತೀರ ಸಂಸಾರ ಈ ಕಣದ ಒಳಗೆ ಓ ಅತ್ತೆ ಅನ್ನೋಳ್ ಹಿಟ್ಲರ್ ಆದ್ರೆ ಅಳಿಯ ಎಂದು ಬಟ್ಲರ್ರೆ ಅಳಿಯನ್ ವೀಕ್ನೆಸ್ ಅತ್ತೆ ತಿಳಿದ್ರೆ ಗುಲಾಮರ್ ಆಗ್ಬೇಕು ಅಳಿಯಂದ್ರೆ ಅತ್ತೆ ಅನ್ನೋಳ್ ಹಿಟ್ಲರ್ ಆದ್ರೆ ಅಳಿಯ ಎಂದು ಬಟ್ಲರ್ರೆ ಅಳಿಯನ್ ವೀಕ್ನೆಸ್ ಅತ್ತೆ ತಿಳಿದ್ರೆ ಗುಲಾಮರ್ ಆಗ್ಬೇಕು ಅಳಿಯಂದ್ರೆ ಅತ್ತೆ ನಿರಾಳ ಆದ್ರೆ ಅಳಿಯಂಗೆ ಗಡದ್ದು ನಿದ್ರೆ ಅತ್ತೆ ಕರಾಳ ಆದ್ರೆ ಅಳಿಯಂಗೆ ನಿದ್ರೆ ಪಂಚರ್ರೆ ಕಟಾಣಿ ಅತ್ತೆಗೆ ಪೆಕರ ಅಳಿಯ ಸಿಕ್ರೆ ಬೋಳೆ ಶಂಕ್ರನ್ ಬಾಳೆ ಗೋಳೆ ಓ ಸೂಪರ್ ಅತ್ತೆ ಪಾಪರ್ ಅಳಿಯ ಸೂಪರ್ ಅತ್ತೆ ಅಲ್ವಾ ಮತ್ತೆ ನಗು ನಗುತಾ ನಲಿ ನಲಿ ಏನೇ ಆಗಲಿ ಹೇಗಿದ್ಯೋ ನನ್ ಡ್ರೀಮ್ ಬಾಯ್ ಬಾಯ್ ಓಕೆ ಡ್ರೀಮ್ ಯಾಕೆ ಏ ಕೋತಿ ಅದೆಷ್ಟು ವರ್ಷ ಆಯ್ತು ನಿನ್ನ ನೋಡಿ ಇವಾಗ್ಲೂ ಅದೇ ಕೆನ್ನೆ ಸೋ ಚಬ್ಬಿ ಅದೇ ಕಣ್ಣು ಅಣ್ಣವರು ಅದೇ ಹಣೆ ಅದೇ ತುಟಿ ಅದೇ ಕತ್ತು ಅದೇ ಭುಜ ಅದೇ ಕೈ ಎಲ್ಲ ಪಾಟ್ನು ನೀನು ಮುಟ್ಟಿ ಮುಟ್ಟಿ ಹೆಸರೇಳೋ ಅವಶ್ಯಕತೆ ಇಲ್ಲ ಎಲ್ಲನೂ ಅದೇನೆ ನೀನ್ಯಾರು ನಾನು ಕಾಣೋ ನಿನ್ ಗೌ 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 ಅಲ್ಲ ಗೌ ಗೌ ಅಂತ ಕೂಗ್ತಿದ್ದಲ್ಲ ಹೈಸ್ಕೂಲಲ್ಲಿ ನಾವು ಒಳ್ಳೆ ಫ್ರೆಂಡ್ಸು ಫ್ರೆಂಡ್ಸ್ ಏನ್ ಬಂತು ಎಸ್ ಎಸ್ ಎಲ್ ಸಿಲಿ ನಾವಿಬ್ರು ಲವರ್ಸು ಕ್ಲಾಸ್ ಬಂಕ್ ಮಾಡಿ ಪಾರ್ಕ್ಗೆ ಹೋಗಿ ಪಾಪ್ಕಾರ್ನ್ ತಿಂತಿದ್ವಲ್ಲ ಪೊಲೀಸ್ ಕೈಯಲ್ಲಿ ಸಿಕ್ಕಾಕೊಂಡ್ಬಿದ್ದು ನೀನ್ ಚೆನ್ನಾಗಿ ಉಗಿಸ್ಕೊಂಡಿದ್ದಲ್ಲ ಅದೆಷ್ಟು ಚೇಷ್ಟೆ ಮಾಡ್ತೀಯೋ ನೀನು ನೀನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಸುಮ್ನೆ ಬಂದು ನನ್ನ ತಲೆ ಯಾಕೆ ತಿಂತಿದ್ಯಾ ಲೋ ಆನಂದ ನಾನು ಕಾಣೋ ನಿನ್ ಗೌ ಗೌ ಗೌತಮಿ ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡು ನಿನ್ಗೆ ಎಲ್ಲ ಅರ್ಥ ಆಗತ್ತೆ ಈಗ ಹೇಗಿದ್ದೀನಿ ಸುಂದರವಾಗೇನೋ ಇದೀಯಾ ಆದ್ರೆ ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ ನೀ ನನ್ ಕ್ಲಾಸ್ ಮೇಟ್ ಕಾಲೇಜ್ ಮೇಟ್ ನೆನ್ಪಾಯ್ತಾ ನನಗೆ ಯಾವ ಮೆಟ್ಟು ನೆನ್ಪಾಗ್ತಿಲ್ಲ ಮರಿಯೋ ದುಷ್ಯಂತ ಆಗ್ಬೇಡ ನೀನು ಶಕುಂತಲ ಇರ್ಬೋದು ಆದ್ರೆ ನಾನು ದುಷ್ಯಂತ ಅಲ್ಲ ನನ್ ಡ್ರೀಮ್ ಬಾಯ್ ಆನಂದ ನೀನೇ ನಾನವನಲ್ಲ ನೀನು ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಏ ಕಳ್ಳ ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ ಓ ಅಯ್ಯೋ ಏರೋಪ್ಲೇನ್ ಎಷ್ಟು ಕೆಳಗ್ ಬರ್ತಿದೆ ಗೊತ್ತಾ ಹೌದಾ ಎಲ್ಲಿ ಅಲ್ಲಿ ಅಪ್ಪ ಅಂತೂ ಬಚಾವಾದೆ ಹುಡುಗಿ ಸಕ್ಕತ್ ಬೋಲ್ಡು ಆಮೇಲೆ ಮೀಟುನೋ ಮೀತ್ರಿನೋ ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನನ್ಗತಿ ಏನು ಅಲ್ಲ ಈ ಸುಂದರವಾದ ಹುಡುಗಿಯರು ಯಾಕೆ ಮೆಂಟಲ್ ಥರ ಆಡ್ತಾರೆ ಹಾ ಸೌಂದರ್ಯ ಅನ್ನೋದು ತಲೆಗೇರಿದಾಗ ಬುದ್ಧಿ ಕೆಡುತ್ತೆ ಅಂತಾರೆ ಪಾಪ ನಮ್ಮ ಗೌತಮಿ ನೋಡಕ್ಕೆ ತುಂಬ ಚೆನ್ನಾಗಿದ್ದಾಳೆ ಅವಳ ತಲೆ ಇಷ್ಟು ಬೇಗ ಕೆಡಬಾರ್ದಾಗಿತ್ತು ನನ್ನ ತಲೆ ಕೆಡಿಸಿರೋದು ನೀನೇ ಅಲ್ವಾ ಮತ್ತೆ ಬಂದ್ಯಾ ಏರೋಪ್ಲೇನ್ ಎಷ್ಟು ಕೆಳಗ್ ಬಂದಿತ್ತು ಗೊತ್ತಾ ನೋಡ್ಕೊಂಡು ಟಚ್ ಮಾಡ್ಕೊಂಡು ಬಂದೆ ಹೌದಾ ಏರೋಪ್ಲೇನ್ ಟಚ್ ಮಾಡ್ಕೊಂಡ್ ನೀನೇ ಹೇಳಿದ್ಯಲ್ಲ ತುಂಬಾ ಕೆಳಗ್ ಬರ್ತಿದೆ ಅಂತ ಓಡೋಗಿ ಟಚ್ ಮಾಡ್ಕೊಂಡ್ ಬಂದೆ ನೋಡು ನನ್ ಕೈ ಇನ್ನು ಎಷ್ಟು ಬಿಸಿ ಇದೆ ಅಂತ ನೋಡು ಇಲ್ಲಿದ್ದೆಲ್ಲ ಹೇಳಿ ನನ್ ತಲೆನ ಮೊಸರು ಕಡೆಗೆ ಮಾಡ್ಬೇಡ ಮೊಸರು ಕಡದ್ರೆ ಬೆಣ್ಣೆ ಬರುತ್ತೆ ಗೊತ್ತಾ ಅದನ್ನ ಕಾಯಿಸಿ ತುಪ್ಪ ಮಾಡ್ಬಿಡ್ತೀನಿ ಅಷ್ಟೇ ಶಾಖ ನೀನ್ ಒಬ್ನೇ ಕೊಡ್ತೀಯೋ ಅಲ್ಲ ನಾವಿಬ್ರು ಸೇರ್ಸ್ಕೊಡೋಣ್ವಾ ಅಯ್ಯೋ ಎಲ್ಲಿಂದ ಬಂತಪ್ಪ ಇದು ಯಾಕೆ ಹಿಂಗ್ ತಲೆ ತಿಂತಿದೆ ನನ್ ಸ್ಕೂಲ್ ಮೆಟ್ಟು ಕಾಲೇಜ್ ಮೆಟ್ಟು ಅಂತ ಹೆಸರ್ತಿ ಹೇಳೋ ನಿನಗ್ ಸ್ಕೂಲ್ ಹೈಸ್ಕೂಲ್ ಯಾವ್ದು ನೆನ್ಪಿಲ್ವಾ ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡು ಕಾಲೇಜ್ ನೆನ್ಪಾಗತ್ತೆ ನಾವಿಬ್ರು ಒಂದೇ ಕ್ಲಾಸು
ಆನ್ಯುವಲ್ ಡೇ ಫಂಕ್ಷನ್ಗೆ ನಾವಿಬ್ರು ನಾಟಕ ಮಾಡಿದ್ವಿ ಗೊತ್ತಾ? ಮರ ನೋಡಿದ್ರೆ ಗೊತ್ತಾಗುತ್ತೆ. ಯಾವ ಮರ? ಆ ಮರ. ರತಿ, ನಾನು ನಿನಗೆ ಅತಿ. ಮೊದಲು ಭೂಲೋಕಕ್ಕೆ ಹೋಗಿ ಎಲ್ಲರ ತಲೆ ಕೆಡಿಸಿ ಮೈ ಬಿಸಿ ಮಾಡೋಣ. ಮೊದಲು ನಮ್ಮ ಪ್ರಿನ್ಸಿಪಲ್ ತಲೆನ ಬಿಸಿ ಮಾಡೋಣ, ಸೈನ್ಸ್ ಟೀಚರ್ ಕೋಕಿಲಾ ಮೇಡಮ್ ತಲೆನ ಕೆಡ್ಸೋಣ, ಪ್ರೇಮ ಪಾಠನ ಬಡ್ಸೋಣ. ಹಾಗೆ ನಮ್ಮ ಮ್ಯಾಥ್ಸ್ ಲೆಕ್ಚರರ್ಗೂ ಹಿಸ್ಟ್ರಿ ಟೀಚರ್ಗೂ ಲವ್ ಅಂತೆ? ಹೌದು ಮನ್ಮತ, ನಾವ್ ಅವ್ರ ಲವ್ ಕುದ್ರಿಸೋಕೆ ಏನಾದ್ರೂ ಪ್ಲಾನ್ ಮಾಡ್ಲೇಬೇಕು. ಬಾಣ ಹೂಳಿದ್ರೆ ಮುಗೀತು, ನಮ್ಮ ಮ್ಯಾಥ್ಸ್ ಲೆಕ್ಚರರ್ ಬೆಡ್ರೂಮ್ ಅಲ್ಲಿ ಕುತ್ಕೊಂಡು 2 ಇನ್ಸ್ 2 ಹೇಳ್ಬೇಕಾಗತ್ತೆ. ಹಿಸ್ಟ್ರಿ ಟೀಚರ್ ತಾಜ್ ಮಹಲ್ ಕಟ್ಟಿಸ್ಕೋಬೇಕು, ಬೇಗ ಬಾಣ ಹೂಡು ಹಾರ್ಯ ಪುತ್ರ. ಅಬ್ಬ, ನನ್ ರತಿ ಆಗಿದ್ರೆ ನಿನ್ ಮನ್ಮತ ಆಗಿದ್ದೆ. ನೀನ್ ಬಿಟ್ಟಿದ್ ಹೂವಿನ ಬಾಣಕ್ಕೆ ನನ್ ಮನ್ಸೋತೆ. ನಾನವನಲ್ಲ, ನಾನವನಲ್ಲ, ನಾನವನಲ್ಲ. ಹೀಗೆ ನನ್ನ ಸತಾಯಿಸ್ತಿದ್ರೆ ಹಿಡ್ಕೊಂಡು ಚಚ್ಚು ಬಿಡ್ತೀನಿ. ಚಚ್ಚು ಹಾಗೆ ಕಚ್ಚು. ನಿನ್ನ ಹತ್ರ ಓಡಿಸ್ಕೊಳ್ಳೋದಕ್ಕೂ ಒಂಥರಾ ಖುಷಿ ಇದೆ. ನಮ್ಮಪ್ಪನ್ಗೆ ನಮ್ ನಾಟಕದ ವಿಷಯ ಗೊತ್ತಾಗಿ ನನ್ನ ಕಾಲೇಜ್ನೇ ಬಿಡಿಸ್ಬಿಟ್ರು ಗೊತ್ತಾ? ನಾನ್ ನಿನ್ನೆನ್ಪಲ್ಲೆ ನಿನ್ನೇ ಮದ್ವೆ ಆಗ್ಬೇಕು ಅಂತ ಕನಸ್ ಕಾಣ್ತಾ ಇದ್ದೆ, ಆದ್ರೆ ಇವತ್ ಸಿಕ್ಕಿದ್ಯಾ? ಇವತ್ ನಾನಿನ್ನ ಬಿಡೋದಿಲ್ಲ. ಇಷ್ಟೋರ ಕೊಡ್ಬಿಟ್ಲ ಗೌತಮಿ, ಸೊತ್ಕಿತ್ ಹೋಗ್ಬಿಟ್ಲು ಹೇಗೆ? ಬೇಡ ಬೇಡ, ರಸ್ತೆಯಲ್ಲಿ ಒಂಟಿ ಹಾಕ್ಬಿಟ್ರೆ ಯಾರಾದರೂ ಎತ್ತಾಕೊಂಡು ಹೋಗ್ಬಿಟ್ರೆ? ಹೆಣ್ಮಕ್ಳನ್ನ ರಸ್ತೆಯಲ್ಲಿ ಒಂಟಿ ಹಾಕ್ಬಿಟ್ಟೋಗೋದು ಮನುಷ್ಯತ್ವ ಅಲ್ಲ. ಏನು ಮಾಡೋದು? ಹಾಂ, ಮನೆಗೆ ಕರ್ಕೊಂಡು ಹೋಗ್ಬಿಟ್ರೆ? ಆಟೋ ಅಣಿ ಅಂದರೆ ಡೈರಿನ ಮುಚ್ಚಿಡಬಹುದು, ಆದ್ರೆ ಮುಖದ ಮೇಲಿನ ಭಾವನೆಗಳನ್ನ ಮುಚ್ಚಿಡಕ್ಕಾಗಲ್ಲ. ರೀ, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಬಂದಿದ್ ನೀವಾ? ನಾನೆಲ್ಲ ಒಳಗಡೆ ಗುಳಿ ನುಗ್ತು ಅನ್ಕೊಂಡೆ. ಅಣಿ ಅಂದ್ರೆ ನಾಲ್ಗೆ ಉದ್ದ ಆಗ್ತಾ ಇದೆ. ಸಾರಿ ಅತ್ತವ್ರೆ, ಕಾಡಮ್ಮೆ ಹೇಳ್ಬೇಕಾಗಿರೋ ಜಾಗದಲ್ಲಿ ಗೂಳಿ ಅಂದ್ಬಿಟ್ಟೆ. ಒಳಗಡೆ ಬರ್ಬೇಕಾದಾಗ ಬೆಲ್ ಮಾಡಿ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ನಮ್ಮನೆಯೊಳಗೆ ನಾವು ಬರ್ಬೇಕಾದ್ರೆ ಬೆಲ್ ಮಾಡಿ ಬರ್ಬೇಕಾ? ಕರೆಕ್ಷನ್ಸ್ ಪ್ಲೀಸ್ ಅತ್ತೆಯವರೆ, ಇದು ನಿಮ್ಮ ಮನೆ ಅಲ್ಲ, ನನ್ನ ಮನೆ. ನನ್ನ ಹೆಂಡತಿಗೋಸ್ಕರ ಪ್ರೀತಿಯಿಂದ ಮಾಡಿರೋ ಮನೆ. ಮನೆ ಮೇಲೆ ಪ್ರೀತಿ ಇದ್ರೆ ಸಾಕ, ಹೆಂಡತಿ ಮೇಲೆ ಬೇಡವಾ? ಆ ಪ್ರೀತಿನ ತಗ್ದು ಇಲ್ಲ ಕೊಂಡ್ರೆ ಆಯ್ತಪ್ಪ, ನೀವಿಲ್ಲಿ ಗೆಸ್ಟ್, ಗೆಸ್ಟ್ ತರ ಇರಿ. ನಾನು ಗೆಸ್ಟಾ? ಹ್ಮ್, ಕೆಲವರು ಗೋಸ್ಟು ಅಂತಾರೆ. ಅತ್ತೆಯವರೆ, ಟಕ್ಕ 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 ಅಂತ ಜಡ್ಕ ಗಡಿ ಓಡಿಸ್ಬೇಡಿ. ನೀವು ಮಾಡಿದ ತಪ್ಪಿಗೆ ನಾನು ಉತ್ತರ ಕೊಡ್ಬೇಕಾಗಿ ಬಂದಿದೆ. ಮಗಳೇ, ಏನ್ ಸುಮ್ನೆ ನಿಂತಿದ್ಯಾ? ಅಣಿಯಂದ್ರು ಬಾಲ ಬಿಚ್ಚಿದ್ರು ಬಾಲನ ಅಲ್ಲಿ ಕಟ್ ಮಾಡ್ಬೇಕು. ವಿಚಾರಿಸ್ಕೋ. ಇರಮ್ಮ, ಫ್ರೆಶ್ ಅಪ್ ಆಗಿ ಬಂದು ಫ್ರೆಶ್ ಅಪ್ ವಿಚಾರಿಸ್ಕೋತೀನಿ. ಅಮ್ಮ, ಏನಾಯ್ತು ಮಗಳೇ, ಏನಾಯ್ತು? ಅಲ್ಲಿ ಅಲ್ಲಿ ರೂಮ್ ಅಲ್ಲಿ ಅಣಿಯಂದ್ರು ಇಲ್ಲೇ ಇದ್ದಾರೆ, ಕೋತಿ ಹೇಗ್ ಬರಕ್ ಸಾಧ್ಯ? ಅಕ್ಕವ್ರೆ, ನಾನ್ ಕೋತಿ ಅಲ್ಲ. ಸಾರಿ ಅಣಿ ಅಂದ್ರೆ ಮಂಗ ಅನ್ನೋ ಕಡೆ ಕೋತಿ ಅಂದ್ಬಿಟ್ಟೆ. ಹಾಗೆ ಅನ್ಕೊಳ್ಳಿ. ಏನ್ ನೋಡಿದಿ ಮಗಳೇ? ಹಾವು ನೋಡಿದ್ಯಾ? ಜಿರಳೆ ನೋಡಿದ್ಯಾ? ಜಿರಳೆ ಅಲ್ಲ, ಯಾವ್ದೋ ಒಂದ್ ತರ್ಲೆ, ಬಾ ತೋರಿಸ್ತೀನಿ ನೋಡಮ್ಮ. ನನ್ ಜಗದಲ್ಲಿ ಇವ್ಳು ಯಾವಳೋ ಮಲಗಿದಾಳೆ. ಅಯ್ಯೋ, ನಾವುಗಳ ಮನೆ ಇಲ್ಲ ಅಂದ್ರೆ ಹೀಗೆ ಏನಾದ್ರೂ ಒಂದ್ ನಡೀತಾನೆ ಇರುತ್ತೆ ನೋಡಿ, ವಿಚಾರಿಸೋಣ. ಅಂದ್ರೆ ರಾಗ ಚೆನ್ನಾಗಿತ್ತು, ಬಿಲಹರಿ ರಾಗನ? ಅಲ್ಲ ಅಲ್ಲ, ನರಹರಿ ರಾಗ, ಗೊಂದ್ಲ ನರನ ಹರಿಯೋ ರಾಗ. ಯಾರವಳು? ಸುಂದರವಾದ ಹುಡುಗಿ, ನೋಡಕ್ ಚೆನ್ನಾಗಿದ್ದಾಳಲ್ವಾ? ಸಾಕಾಯ್ತಾ? ಎಲೆಕ್ಟ್ರಿಕ್ ಹೋಲ್ಡರ್ ಒಳಗೆ ಬೆರಳಿಟ್ಟರೆ ಶಾಕ್ ಹೊಡಿದೇ ಇರತ್ತಾ? ಪರವಾಗಿಲ್ಲ ಬಿಡಿ, ಬಿಲ್ ಬರಲ್ಲ. ಅಳಿ ಅಂದ್ರೆ ನನ್ಗೆ ಇನ್ನಷ್ಟು ಕೋಪ ತರಿಸ್ಬೇಡಿ. ನನ್ನ ಬೆಡ್ರೂಮ್ ಅಲ್ಲಿ ನನ್ನ ಜಾಗದಲ್ಲಿ ಅವಳು ಯಾವಳು ಮಲಗಿದಾಳೆ ಅಂದ್ರೆ ಏನ್ ಅರ್ಥ? ನಿನ್ನ ಬೆಡ್ರೂಮ್ ಅಲ್ಲಿ ನಿನ್ನ ಜಾಗದಲ್ಲಿ ಅವಳು ಮಲಗಿದಾಳೆ ಅಂತಂದ್ರೆ ಮಲಗಿದಾಳೆ ಅಂತ ಅರ್ಥ. ಮಲಗಿದಾಳೆ ಅಂದ್ರೆ ನಿಮ್ ಜೊತೆನಾ? ಅತ್ತೆಯವ್ರೆ, ಆಡೋ ಮಾತ್ಗೊಂದ್ ಅರ್ಥ ಬೇಡವಾ? ನಿಮ್ಮ ಕಣ್ಣು ಎದುರುಗಡೆನೆ ನಾನು ಇಲ್ಲಿ ಗರ್ಡ್ ಗಮ್ಮ ತರ ನಿಂತಿದ್ದೀನಿ, ಈ ತರ ಮಾತಾಡೋದ್ ಸರಿನಾ? ಮಗಳೇ, ನನ್ ತಲೆ ಸಿಡಿತಾ ಇದೆ. ನನಗೂ ಅಷ್ಟೇನಮ್ಮ. ಕಾಫಿ ಬೇಕು ಅನ್ನಿಸ್ತಾ ಇದೆ. ನನಗೂ ಅಷ್ಟೇನಮ್ಮ. ಮಾತ್ರೆ ಬೇಕು ಅನ್ನಿಸ್ತಾ ಇದೆ. ನನಗೂ ಅಷ್ಟೇನಮ್ಮ. ನನಗೂ ಅವೆಲ್ಲ ಬೇಕು ಅನ್ಸದೆ, ಹೋಗಿ ಮಾಡ್ಕೊಂಬನ್ನಿ. ಇನ್ನೂ ಎಚ್ಚರಿಕೆ ಆಗಿಲ್ವೇ? ಡೈರಿಲಿರೋ ಎಲ್ಲಾ ಪೇಜ್ಗಳು ಹುಡುಕ್ದೆ, ಇವಳು ಹೆಸರು ಇಲ್ಲ, ಇವಳ ಕುಲ ಇಲ್ಲ, ಇವಳ ಗೋತ್ರನೂ ಇಲ್ಲ. ಇವಳ ನಂಬರ್ ಆದ್ರೂ ಸಿಕ್ಕಿದಿದ್ರೆ ಮನೆಗೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿತ್ತು. ಇವು ಏನ್ ಮಾಡೋದು ಗೊತ್ತಾಗ್ತಿಲ್ವೇ? ಯಾರು ಇಲ್ಲ ಸದ್ಯ,
ಬೆಲ್ಲಗೆ ಎಸ್ಕೇಪ್ ಆಗ್ಬಿಡೋಣ. ಅಳಿಯಂದ್ರೆ ಪಾಪ ಮಾಡಿದ ಮೇಲೆ ಪ್ರಾಯಶ್ಚಿತ್ತ, ಕಟ್ಟಿಟ್ಟ ಬುತ್ತಿ. ನಾನಿನ್ನು ಪಾಪ ಮಾಡಿಲ್ಲ. ತಪ್ಪಿಸ್ಕೊಂಡು ಎಲ್ಲಗ್ರಿ ಹೋಗ್ತಿದ್ದೀರಾ? ನನ್ ಟೆನ್ಷನ್ ನಿನ್ಗೇನ್ ಗೊತ್ತು? ಹಾಗಂತ ನಮಗ್ ಟೆನ್ಷನ್ ಕೊಟ್ಬಿಟ್ಟು ನೀವ್ ಹೋಗ್ತಿದ್ದೀರಾ? ಯಾರ ಹುಡುಗಿ? ಗೊತ್ತಿಲ್ಲ ಅತ್ತವ್ರೆ, ನಾನು ಈಗ್ಲೇ ನೋಡಿದ್ದು. ಏನು, ನೀವು ಈಗ್ಲೇ ನೋಡಿದ್ದಾ? ಹೌದು ಹೇಮಾ, ನೀನ್ ಕಿರ್ಚಿದ ಮೇಲೆ ನನಗೂ ಗೊತ್ತಾಗಿದ್ದು. ಹೌದು, ಆ ಹುಡುಗಿ ಯಾರು ಅಂತ ನಿಮ್ಗೆ ಗೊತ್ತಾ ಅತ್ತವ್ರೆ? ಅಂದ್ರೆ ಮತ್ತೆ ಮತ್ತೆ ನೀವು ನನಗೆ ಕೋಪ ತರಿಸ್ಬೇಡಿ. ಯಾವುದೋ ಹುಡುಗಿನ ಕರ್ಕೊಂಡ್ ಬಂದು ರೂಮಲ್ಲಿ ಮಲಗಿಸ್ಬಿಟ್ಟು ನನಗೆ ಕತೆ ಹೇಳ್ತಾ ಇದ್ದೀರಾ? ಖಂಡಿತ ನನಗೆ ಗೊತ್ತಿಲ್ಲ ಅತ್ತವ್ರೆ. ಮತ್ತೆ ನೀವು ಒಬ್ರೆ ರೂಮ್ ಹೋಗಿದ್ರಿ? ಅದು ಅವಳ ಮೂಗ ಹತ್ರ ಬೆರಳಿಟ್ಟು ನೋಡ್ದೆ. ಉಸಿರು ಉಸಿರು ನನ್ನ ಉಸಿರು ನಿಲ್ಲಿಸ್ಬೇಡಿ. ಏನ್ ಹೇಳಿ? ಹುಡುಗಿ ಉಸಿರಾಡ್ತಾ ಇಲ್ಲ. ಅಂದ್ರೆ ನಮ್ಮನೆಗೆ ಬಂದು ಆ ಹುಡುಗಿ ಸತ್ತೋಗಿದ್ದಾಳ? ಇದು ಆ ಬ್ಯಾಚುಲರ್ ದೇವ ಬಾಬುದೇ ಕೆಲ್ಸ. ಕಣೆ, ಆವತ್ತು ಆ ದೆವ್ವನ ನಾನು ಬೈದೆ, ಅದಕ್ಕೆ ನನ್ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಯಾವ್ದೋ ಹುಡುಗಿನ ಕೊಂದು ಇಲ್ಲಿ ತಂದು ಹಾಕಿದೆ. ಇದಾ ದೆವ್ವದ್ದೇ ಕೆಲ್ಸ. ಈ ವಿಷಯನ ಪೊಲೀಸ್ ಅವ್ರ ಹತ್ರ ಮಾತ್ರ ಹೇಳ್ಬೇಡಿ. ಹೇಳಿ ಕೇಳಿ, ಆ ಬ್ಯಾಚುಲರ್ ಬಾಬುದೇವ ನಿಮ್ ಕ್ಲೋಸ್ ಫ್ರೆಂಡು. ಈ ವಿಷಯ ಏನಾದ್ರು ಪೊಲೀಸ್ ಅವ್ರ ಗೊತ್ತಾದ್ರೆ 1 2 3 4 4 3 2 1. ಅಮ್ಮ ಕಣ್ ಬಿಡಮ್ಮ, ಒಂದೇ ಒಂದ್ಸಲ ಕಣ್ ಬಿಡಮ್ಮ. ಅಯ್ಯೋ, ಒಂದೇ ಒಂದ್ಸಲ ಏನು, ಬೇಕಾದ ಸತಿ ಕಣ್ ಬಿಡ್ತಾರೆ. ನನ್ ಮೇಲೆ ಕಣ್ ಬಿಡದ ನಿಮ್ ಅಮ್ಮನ ಕೆಲ್ಸ. ಅಯ್ಯೋ ಹೇಮಾ, ನೀನ್ಯಾಕ್ ನನ್ ಮೇಲೆ ಕಣ್ ಬಿಡ್ತಿದ್ಯಾ? ಬಿಡ್ಬೇಕಾಗಿರೋದು ನಿಮ್ ಅಮ್ಮ. ಆದ್ರೆ ಅವ್ರು ಕಣ್ ಬಿಡ್ತಾನ ಇಲ್ವೇ? ಈಗ ಬಿಡಿಸ್ತೀನಿ ನೋಡು. ಹೈ ಹೋಗ, ಹೈ ಹೋಗ. ಯಾರು? ಬ್ಯಾಚುಲರ್ ಬಾಬುದೇವ ಕಿಟಕಿ ಹತ್ರ ಬಂದಿತ್ತು. ಮಟ ಮಟ ಮಧ್ಯಾಹ್ನ ಏನು ನಿನ್ ರಗಳೆ ಅಂತ ಓಡಿಸ್ದೆ. ಈ ಬ್ಯಾಚುಲರ್ ಬಾಬುದೇವ ನನ್ನ ಹಿಡ್ಕೊಂಡ್ಬಿಟ್ಟಿದೆ, ಯಾಕೆ ಅಂತನೇ ಗೊತ್ತಿಲ್ಲ. ನಮ್ಮಮ್ಮ ಸುಮ್ನೆ ಗಾಬರಿ ಪಡಿಸ್ಬೇಡಿ. ಆ ಹುಡುಗಿ ಇಲ್ಲಿಗೆ ಯಾಕೆ ಬಂದಿದ್ದಾಳೆ, ಏನ್ ನಡೀತು ಅಂತ ಕರೆಕ್ಟ್ ಆಗಿ ಹೇಳಲಿಲ್ಲ ಅಂದ್ರೆ ನಿಮ್ಮನ್ನ ಏನದು ರೊಟ್ಟಿ ತಟ್ಟಂಗ್ ಕಟ್ಬಿಡ್ತೀನಿ. ಹೇಳ್ತೀನಿ 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 ಅತ್ತೆ ಅವ್ರೆ, ನಿಮಗೆ ಬೇಜಾರಿಲ್ಲ ಅಂದ್ರೆ ನಿಮ್ಮನ್ನ ಸ್ವಲ್ಪ ಫ್ಲಾಶ್ ಬ್ಯಾಕ್ ಕರ್ಕೊಂಡು ಹೋಗ್ಲಾ? ನನಗೆ ನೆಮ್ಮದಿ ಸಿಗತ್ತೆ ಅನ್ನೋದಾದ್ರೆ ಯಾವ ಬ್ಯಾಂಕ್ಗಾದ್ರೂ ಕರ್ಕೊಂಡೋಗಿ, ನಂದು ಯಾವ ಅಭ್ಯಂತರನೂ ಇಲ್ಲ. ಹಾಗಾದ್ರೆ ಎಲ್ರು ಮರ ನೋಡಿ. ಯಾವ ಮರ? ಆ ಮರ. ಅಲ್ಲಿ ಮರ ಏನಿದೆ? ಹಾಗಾದ್ರೆ ಈ ಟೇಬಲ್ ಮೇಲೆ ಇರೋ ವಾಸ್ ನೋಡಿ. ಅಂದ್ರೆ ಆ ಹುಡುಗಿ ಪರಿಚಯ ನಿಮ್ಗೆ ಮೊದ್ಲೇ ಇದೆ ಅಂತ ಆಯ್ತು. ಅತ್ತೆ ಅವ್ರೆ, ನಾಲ್ಗೆ ಗೆಲ್ಬಿಲ್ಲ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ಗೌತಮಿ ಯಾರು ಅಂತ ನನಗೆ ಗೊತ್ತೇ ಇಲ್ಲ, ಆದ್ರೂ ಡೈರಿ ಪೂರ್ತಿ ಹುಡುಕಿದೀನಿ, ಅದ್ರಲ್ಲಿ ಅವಳ ಹೆಸರೇ ಇಲ್ಲ. ಹೆಸರುಗಳಿವೆ? ಒಂದೇ ಹುಡುಗಿಗೆ ಎರಡೆರಡು ಹೆಸರು ಇರ್ಬೋದಲ್ವಾ? ನಿಮಗೆ ನಿಜ ಹೇಳಿದ್ರು ಕಷ್ಟ, ಸುಳ್ಳು ಹೇಳಿದ್ರು ಕಷ್ಟ ಅಲ್ಲ, ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ. ನಿಮ್ ದಾರಿಗೆ ಬರ್ತೀವಿ. ರಸ್ತೆಯಲ್ಲಿ ಅವಳು ಜ್ಞಾನ ತಪ್ಪಿ ಬಿದ್ಲು, ಡೈರೆಕ್ಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಿತ್ತು. ಎರಡು ಬಿಟ್ಟು ಮನೆ ಕರ್ಕೊಂಡ್ಬಂದು ಬೆಡ್ರೂಮ್ ಅಲ್ಲಿ ಯಾಕೆ ಮಲಗಿಸಿದೀರಾ? ಹೇಳ್ರಿ, ಯಾಕೆ ಮಲಗಿಸಿದೀರಾ? ಹೇಳಿ ಹೇಳಿ ಅಂದ್ರೆ ಹೇಳ್ರಿ ಹೇಳಿ ಹೇಳ್ರಿ. ಎರಡು ನಿಮಿಷ ಟೈಮ್ ಕೊಟ್ರೆ ಕೊಟ್ರೆ ನಿದ್ದೆ ಮಾಡಿ ಆಮೇಲೆ ಹೇಳ್ತೀನಿ. ಹಲೋ, ಮುಂದಕ್ಕೆ ಹೋಗ್ರಿ. ಹಲೋ, ಅಯ್ಯೋ ಮುಂದಕ್ಕೆ ಹೋಗ್ರಿ ಸ್ವಲ್ಪ ತೇಲಿ ನೋಡ್ರಿ. ಯಾರು ನೀವು? ಮುಂದಕ್ಕೆ. ಸಾರಿ ಸರ್, ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾರು ನೀವು? ನಾನು ದಿಲೀಪ್ ಮಿಶ್ರಾ ಅಂತ. ಗೌತಮಿ ಅವರಪ್ಪ, ಅವಳು ಇಲ್ಲಿ ಇದ್ದಾಳೆ ಅಂತ ಗೊತ್ತಾಯ್ತು, ಅದಕ್ಕೆ ಹುಡುಕೊಂಡು ಬಂದೆ. ನನ್ನ ಮಗಳು ಬಹಳ ವರ್ಷದಿಂದ ನೀನು ಹುಡುಕ್ತಾ ಇದ್ಲು, ಕಡೆಗೂ ಸಿಕ್ಬಿಟ್ಟಿಯಲ್ಲ. ನನ್ನ ಮಗಳು ರಾಮಿಯ. ರೀ ಸ್ವಾಮಿ ಮಿಶ್ರಾನೇ. ರೀ ಮಿಶ್ರಾ ಅವ್ರೆ, ನಿಮ್ ಮಗಳು ರಸ್ತೆಯಲ್ಲಿ ಜ್ಞಾನ ತಪ್ಪಿದ್ದಿದ್ಲು, ದೊಡ್ಡ ಮನ್ಸು ಮಾಡಿ ನಾನೇ ಈ ಮನೆ ಕರ್ಕೊಂಡ್ಬಂದೆ. ಹೌದಾ? ನೀವೆಲ್ಲೋ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ರ ಅಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ. ಯಾಕೆ ಅಂದ್ರೆ ರಸ್ತೆಲಿರೋ ಸಿಸಿ ಕ್ಯಾಮ್ರಾ ತುಂಬಾ ನೀವೇ ಇದ್ದೀರಾ. ಅಲ್ಲ ರೀ, ನಾನೇ ನಿಮ್ ಮಗಳನ್ನ ಕಿಡ್ನಾಪ್ ಮಾಡಿರ್ತೀನಿ ಅಂತ ಹೇಗ್ರಿ ಅನ್ಕೊಂಡ್ರಿ? ಸಿಂಪಲ್ಲು, ಮೂಗಿಗೆ ಖರ್ಚು ಬಿಡ್ದಿರ್ತೀರಾ, ಅವ್ಳು ಜ್ಞಾನ ತಪ್ಪು ಬಿದ್ದಿರ್ತಾಳೆ, ಅವಳನ್ನ ಕಿಡ್ನಾಪ್ ಮಾಡಿದ್ದೀರಾ ಅಷ್ಟೇ. ಆನಂದ್ ಬಗ್ಗೆ ಇನ್ನೊಂದ್ ಮಾತು ಮಾತಾಡಿದ್ರೆ ನನ್ ಮೇಲೆ ಆಣೆ. ಅಂದ್ರೆ ಈ ಅಯೋಗ್ಯ ನಿಂಗೇನು ತೊಂದ್ರೆ ಮಾಡಿಲ್ಲ ತಾನೇ? ಅಯ್ಯೋ ಅಪ್ಪ, ಇದು ಕಿಡ್ನಾಪ್ ಕೇಸ್ ಅಲ್ಲ. ಆನಂದ ಹೇಳ್ತಾ ಇದ್ದಲ್ಲ, ಅವನ್ ಇವನೇನಾ? ಅದೇ ಆನಂದ. ಮೀ ಟೂ ಆನಂದ, ಮೀ ತ್ರೀ ಆನಂದ. ಮೀ ತ್ರೀ ಅಂದ್ರೆ ಏನು? ಮೀ ಟೂಗಿಂತ ಸ್ಟ್ರಾಂಗ್ ಮೀ ತ್ರೀ.
ಕಾಲೇಜ್ ಡೇಸಲ್ಲಿ ನಾವು ಹೋಗ್ತಿರೋ ಜಾಗಗಳೇ ಇಲ್ಲ, ನೋಡದೇ ಇರೋ ಸಿನಿಮಾಗಳೇ ಇಲ್ಲ. ಆ ದಿನಗಳಲ್ಲಿ ನಾವು ನೋಡೋಷ್ಟು ಸಿನಿಮಾಗಳು ಬರ್ತಾನೆ ಇರ್ಲಿಲ್ಲ. ಅಲ್ವಾ ಆನಂದ? ಅಳಿ ಅಂದ್ರೆ ಅತ್ತೆಯವ್ರೆ, ನಾನವನಲ್ಲ. ನೋಡಿದ್ಯ ಮಗಳೇ, ಈ ಬರ್ಗೆಟ್ ಹುಡುಗನ ಮದುವೆ ಆಗ್ಬೇಡ ಅಂತ ಹೇಳಿದೆ. ನೀನೆಲ್ಲಿ ಕೇಳಿದೆ? ಆನಂದಾನೇ ನನ್ನ ಗಂಡ ಅಂತ ಅವನನ್ನ ಕಟ್ಕೊಂಡೆ. ನನ್ನ ಗಂಡಾನೇ ದೇವರು, ಏಕಪತ್ನಿ ವ್ರತಸ್ಥ ಅಂತೆಲ್ಲ ಹೇಳ್ತಾ ಇದ್ದೆ. ಮದುವೆ ಮುಂಚೆ ಅವನು ಬರೆದಿರೋ ಡೈರಿ ನಾನು ಪೂರ್ತಿ ಓದಿದ್ದೀನಿ. ಪೇಜ್ ಪೇಜಲ್ಲೂ ಅವನು ಕೃಷ್ಣಲೀಲೆನ ನೋಡಿ ಗಾಬರಿ ಆಗಿದ್ದೀನಿ. ಒಂದು ಕೇಸ್ ಬಂದಿದೆ, ಮುಂದೆ ಇನ್ನೆಷ್ಟು ಕೇಸ್ ಬರುತ್ತೋ. ಈ ಸೈಟ್ ಟಾಕನ್ನ ಸ್ವಲ್ಪ ನಿಲ್ಲಿಸ್ತೀಯ? ಇಲ್ಲ ಅಂತಂದ್ರೂ ರಚ್ಚಿಗೆ ಹೇಳ್ಬೇಕಾಗತ್ತೆ. ಏನಪ್ಪ ಆನಂದ, ನನ್ನ ಮಗಳು ಮದುವೆ ಆಗಿ ನೀನು ಬಾಳು ಕೊಡ್ತೀಯಾ ಇಲ್ಲ ಕೈಗೆ ಕೋಳ ಹಾಕಿಸ್ಕೋತೀಯಾ? ರೀ ಮಿಶ್ರಾ ಅವರೇ, ನಿಮ್ ಮಗಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಪಾಪ ರಸ್ತೆಯಲ್ಲಿ ಜ್ಞಾನ ತಪ್ಪು ಬಿದ್ದಿದ್ಲು ಅಂತ ಮನೆಗೆ ತಕೊಂಬಂದ್ರೆ ಅದೇ ತಪ್ಪಾಗೋಯ್ತಾ? ಮುಂಚೆಯಿಂದನು ಅಷ್ಟೇ ಅಪ್ಪ, ಈ ಆನಂದ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾನೆ. ಈಗ ಏನು ಮಾಡ್ಬೇಕು ಅಂತಿದ್ಯಮ್ಮ? ಮೀತ್ರಿ ಕೇಸ್ ಹಾಕ್ಬೇಕು ಅಂತಿದ್ದೀನಿ. ಇಷ್ಟು ದಿನ ಆದ್ಮೇಲೆ ಕೇಸಾ? ಹೌದು, 10 ವರ್ಷ 20 ವರ್ಷ ಹಳೆ ಕೇಸ್ಗಳಿಗೆ ಇವಾಗ ಜೀವ ಬರ್ತಿದೆ. ಚಿಕ್ಕ ಸಾಕ್ಷಿ ಸಿಕ್ಕಿದ್ರೆ ಸಾಕು, ಕೇಸು ಸ್ಟ್ರಾಂಗ್ ಆಗ್ಬಿಡುತ್ತೆ. ನಾವಿಬ್ರು ಜೊತೆಗೆ ಹೋಗಿದ್ ಸಿನಿಮಾ ಟಿಕೆಟ್ಸ್ಗಳು, ಓಡಾಡಿದ ಜಾಗಗಳ ಫೋಟೋಸು, ನಾವಿಬ್ರು ಲವರ್ಸ್ ಅಂತ ಹೇಳೋದಕ್ಕೆ ನನ್ನ ಫ್ರೆಂಡ್ಸು, ಇದೆಲ್ಲ ಸಾಕ್ಷಿನ ದಾಖಲೆ ಮಾಡಿ ಕೊಡ್ತೀನಿ. ಅಂದ್ರೆ ಅತ್ತೆಯವರೇ, ನಾನವನಲ್ಲ. ಈ ಡೈಲಾಗ್ ಹೇಳ್ಬಿಟ್ರೆ ಅವ್ರು ಬಿಟ್ಬಿಡ್ತಾರಾ? ನಾನು ಅದೆಲ್ಲ ಸುಮ್ಮನೆ ಇರೋದಿಲ್ಲ, ನನ್ನ ಮಗಳಿಗೆ ನ್ಯಾಯ ಸಿಕ್ಕಲೇಬೇಕು. ಇದು ಕಿಡ್ನಾಪ್ ಕೇಸ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವನು ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದ. ಇದು ಅದಕ್ಕಿಂತ ದೊಡ್ಡ ಕೇಸು, ಮೀತ್ರಿ ಕೇಸು. ಮಿಸ್ಟರ್ ಮಿಶ್ರಾ ಅವರೇ, ಸ್ವಲ್ಪ ಇಲ್ಲಿ ಬರ್ತೀರಾ? ಯಾವತ್ತೋ ಏನೋ ಕಾಲೇಜ್ ಡೇಸಲ್ಲಿ ಏನೋ ನಡೀತು ಅಂತ ನಿಮ್ ಮಗಳು ಹೇಳ್ತಾ ಇದ್ದಾಳೆ. ಏನ್ ಹೇಳ್ತಾನೋ ನನಗಂತ ಗೊತ್ತಿಲ್ಲ, ಯಾಕೆಂದ್ರೆ ಆಗ ಈ ಮನುಷ್ಯ ನನ್ನಳಿ ಆಗಿರ್ಲಿಲ್ಲ. ಈಗ ನೀವು ಟೋಟಲ್ ಆಗಿ ನನಗೆ ಏನ್ ಹೇಳ್ಬೇಕು ಅಂತಿದ್ದೀರಾ? ಸ್ವಲ್ಪ ದುಡ್ಡು ಕೊಡ್ತೀನಿ, ನಿಮ್ ಮಗಳನ್ನ ಕರ್ಕೊಂಡು ಹೊರಟೋಗಿ. ನಮ್ಮಮ್ಮನ ಹೆಸರು ಅಂಬುಜಾಕ್ಷಿ. ಏನಮ್ಮ ಅಂಬುಜಮ್ಮ, ನೀನು ನನ್ನ ಮಗಳ ಪ್ರೀತಿ ಬಗ್ಗೆ ಬೆಲೆ ಕಟ್ತಾ ಇದೀಯಾ? ನೀನು ಹೀಗೆ ಮಾತಾಡ್ತಾ ಇದ್ರೆ ನಾನು ನಿನ್ ಮೇಲೆ ಮೀ 4 ಕೇಸ್ ಹಾಕ್ಬೇಕಾಗುತ್ತೆ. ಅಪ್ಪ ನಾನು ಇಲ್ಲೇ ಇರ್ತೀನಿ. ನೋಡಮ್ಮ ನೋಡಮ್ಮ, ಪ್ರೀತಿ ಮಾಡಿದವ್ರ ಮನೆಯಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನೋಡಮ್ಮ, ನಾನೀಗ 3 ಟೆಸ್ಟ್ ಮಾಡ್ತೀನಿ, ಆ ಟೆಸ್ಟಿನ ರಿಸಲ್ಟು ನನ್ನ ಮಗಳ ಪರವಾಗಿ ಏನಾದರೂ ಬಂದರೆ ಅವನು ನಿಮ್ಮ ಅಳಿಯ ಅನ್ನೋದನ್ನು ಮರೆತು ನನ್ನ ಮಗಳನ್ನ ಮದುವೆ ಆಗಬೇಕಾಗುತ್ತೆ. ಅಯ್ಯೋ ಸುಮ್ಮನೆ ಇರು ಮಗಳೇ, ಟೆಸ್ಟ್ ತಾನೇ ಮಾಡ್ಕೊಳ್ಳಿ, ಆಮೇಲೆ ನೋಡೋಣ. ಆಯ್ತು, ಏನ್ ಬೇಕಾದ್ರೂ ಟೆಸ್ಟ್ ಮಾಡಲಿ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಸರಿ, ಟೆಸ್ಟ್ನ ಶುರು ಮಾಡ್ಕೊಳ್ಳಿ. ಆಯ್ತು, ಮೊದಲನೇ ಟೆಸ್ಟು ಈಗಲೇ ಶುರುವಾಗುತ್ತೆ. ಈಗ ಮೊದಲನೇ ಟೆಸ್ಟು, ನನ್ನ ಮಗಳು ಈಗ ಹಳೆ ಪ್ರೀತಿನ ನೆನ್ಪು ಮಾಡಿಸೋ ಥರ ಮಾತಾಡ್ತಾಳೆ. ಆಗ ನಿಮ್ಮಳಿಯ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮಗಳೇ ಶುರು ಹಚ್ಕೋ. ಆನಂದ, ನನಗೆ ನನ್ನ ಕಾಲೇಜ್ ಡೇಸ್ ಎಲ್ಲ ನೆನಪು ಬರ್ತಿದೆ. ಈ ನಿನ್ನ ಸುಂದರವಾದ ಕಣ್ಗಳು ಅದೆಷ್ಟು ಹತ್ರ ಬರ್ತಿತ್ತು ಅಂದರೆ ಕಣ್ಣಿಗೆ ಕಣ್ಣು ತಾಕೋ ಅಷ್ಟು, ಹಣೆಗಣೆ ತಾಕೋ ಅಷ್ಟು, ಮೂಗಿಗೆ ಮೂಗು ತಾಕೋ ಅಷ್ಟು. ತುಟ್ಟಿ ಬೇಡ ಇಲ್ಲಿದ್ದೆಲ್ಲ ಹೇಳಿದ್ರೆ ನಾನ್ ಸುಮ್ನೆ ಇರಲ್ಲ. ಆನಂದ, ನನಗ್ ರತಿ ಮನ್ಮತ ನಾಟಕ ದೃಶ್ಯ ನೆನಪಿಸ್ಕೊಂಡ್ರೆ ಈಗಲೂ ರೋಮಾಂಚನ ಆಗುತ್ತೆ. ನೀನ್ ಮನ್ಮತ, ನಾನ್ ರತಿ, ನಾವಿಬ್ರು ಅಪ್ಕೊಳ್ಳೋ ದೃಶ್ಯ ನೋಡಿ ಜನಗಳು ಉಚ್ಚ ಚಪ್ಪಾಳೆ ಹೊಡಿತಾ ಇದ್ರು. ಆದ್ರೂ ನಿನ್ನಂತ ಒಳ್ಳೆ ಅಳಿಯನ್ಗೆ ಕಬ್ಬಿಣದಂತ ಅತ್ತೆ ಸಿಗ್ಬಾರ್ದಿತ್ತು. ಹೌದಾ? ಎಲ್ಲಿ ಇನ್ನೊಂದ್ಸತಿ ಹೇಳು. ನೀನು ಬಂಗಾರ, ನಿಮ್ಮ ಅತ್ತೆ ಕಬ್ಬಿಣ. ಇನ್ನೊಂದ್ಸತಿ ಹೇಳು. ನೀನ್ ಬಂಗಾರ, ನಿಮ್ಮ ಮತ್ತ ಕಬ್ಣ. ನೋಡಿದ್ರ ನಿಮ್ಮ ಅಳಿಯನಿಗೆ ನನ್ನ ಮಗಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಆದ್ರಿಂದ ಈ ಟೆಸ್ಟ್ ನಲ್ಲಿ ನನ್ನ ಮಗಳು ಪಾಸ್. ಒಳ್ಳೆಯವನು
ಕೊಟ್ಬಿಟ್ರೆ ಖರ್ಚು ಮಾಡ್ಕೊಂಡು ಹೋಗ್ಬಿಡ್ತೀನಿ. ಅಂದ್ರೆ ನೀನು ಕೂದ್ಲು ಕಳ್ಳನ? ಕೂದ್ಲಿಗೆ ಈಗ ಒಳ್ಳೆ ಡಿಮ್ಯಾಂಡ್ ಇದೆ, ಅದನ್ನ ಎಕ್ಸ್ಪೋರ್ಟ್ ಮಾಡಿದ್ರೆ ಕೋಟಿ ಕೋಟಿ ದುಡ್ಡು ಬರುತ್ತೆ. ಈಗ ಮರ್ಯಾದೆಯಾಗಿ ನೀವು ಕೂದ್ಲು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಗಂಟ್ಲಾರ ಕಟ್ ಮಾಡ್ಬಿಡ್ತೀನಿ. ಯಾರೇ ನೀನು? ವಾ, ನಿನಗ್ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕಾ? ನೋಡಯ್ಯ, ಈ ಮನೆಯಲ್ಲಿ ಮೂರ್ ಜನ ಹೆಣ್ಮಕ್ಳು, ಅವ್ರೆ ಅವ್ರ ಜಡೆ ಕೊಟ್ಬಿಟ್ರೆ ನಾನು ಕಟ್ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ. ನೋಡು, ನಿಮ್ಗೆ ಯಾರ ಜಡನ್ ಬೇಕಾದ್ರೂ ಕಟ್ ಮಾಡ್ಕೊಂಡು ಹೋಗು, ಆದ್ರೆ ಗೌತಮಿ ಅವ್ರ ಜಡನ್ ಮಾತ್ರ ಕಟ್ ಮಾಡ್ಬೇಡ. ನೀವಾ? ಈಗ ಎರಡನೇ ಟೆಸ್ಟಲ್ಲೂ ನನ್ನ ಮಗಳೇ ಪಾಸ್ ಆದ್ಲು. ಅದೇಗೆ? ಯಾರು ಕೂದಲು ಬೇಕಾದ್ರೆ ಕಟ್ ಮಾಡ್ಕೊಂಡು ಹೋಗಿ, ಆದರೆ ಗೌತಮಿ ಕೂದಲು ಮಾತ್ರ ಕಟ್ ಮಾಡಬೇಡಿ ಅಂದ್ರೆ ಏನರ್ಥ? ಗೌತಮಿ ಮೇಲೆ ಇವನಿಗೆ ಪ್ರೀತಿ ಇದೆ ಅಂತ ಅರ್ಥ. ನಾಳೆ ಮೂರನೇ ಟೆಸ್ಟಿಗೆ ರೆಡಿಯಾಗಿ ಬರ್ತೀನಿ. ಏ ಬಿಡೆ ದಾರಿ. ಅಳಿ ಅಂದ್ರೆ ಯಾಕೆ ಹಾಗಾದ್ರಿ? ನಾಚಿಕೆ ಆಗಲ್ಲ ನಿಮ್ಗೆ? ಅತ್ತೆ ಅವ್ರೆ, ನಿಮ್ ಜೊಡೆ ಕಟ್ ಮಾಡಿದ್ರೆ ಬೆಳೆಯುತ್ತೆ, ಆದ್ರೆ ಗೌತಮಿ ಅವ್ರ ಜಡೆ ಕಟ್ ಮಾಡಿದ್ರೆ ಅವ್ರ ಅಪ್ಪಂಗೆ ಏನಂತ ಉತ್ತರ ಕೊಡ್ಲಿ? ಆದ್ರೆ ಬಂದು ಅವ್ರ ಅಪ್ಪ ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಅವ್ರ ಅಪ್ಪ ಅಂತಾನೆ ಗೊತ್ತಾಗ ಮೊದ್ಲೇ ಕಮಿಟ್ ಆಗ್ಬಿಟ್ಟಿದ್ನಲ್ಲ. ಇದು ಮೂರನೇದು, ಫೈನಲ್ ಟೆಸ್ಟ್. ಬಂದ್ರ ಮೇಡ, ನೀವಿಬ್ರು ಈ ಬೂಂದಿನ ಲಾಡು ಕಟ್ಕೊಂಡ್ಬರ್ಬೇಕು. ಆನಂದ ಫಸ್ಟು ಯಾರು ಕಟ್ಟಿರೋ ಲಾಡು ತಗೋತಾನೆ ನೋಡೋಣ. ಮಗಳೇ, ನೀನ್ ಕಟ್ಟಿರೋ ಲಾಡು ಅಂತ ನಿನ್ ಗಂಡಂಗ್ ಗೊತ್ತಾಗ್ಬೇಕಾದ್ರೆ ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಮಿಕ್ಸ್ ಮಾಡು. ಕರೆಕ್ಟ್, ಅವ್ರು ಬರೀ ಬೂಂದಿ ಮಾತ್ರ ಕೊಟ್ಟಿದ್ದಾರೆ, ದ್ರಾಕ್ಷಿ ಗೋಡಂಬಿ ಕೊಟ್ಟಿಲ್ಲ. ಅಳಿ ಅಂದ್ರೆ ದ್ರಾಕ್ಷಿ ಗೋಡಂಬಿ ಹಾಕಿದ್ಯಲ್ಲ ಆ ಲಾಡು ನನ್ ಮಗಳು ಕಟ್ಟಿರೋದು. ಗೊತ್ತಾಯ್ತು. ನೋಡಪ್ಪ, ಒಂದು ನಿನ್ ಹೆಂಡತಿ ಕಟ್ಟಿರೋ ಲಾಡು, ಇನ್ನೊಂದು ನಿನ್ ಹಳೇ ಲವರ್ ಕಟ್ಟಿರೋ ಲಾಡು. ಆ ಕಡೆ ತಿರ್ಕೋ. ನೋಡಪ್ಪ, ನಿನ್ ಹೆಂಡತಿ ಮೇಲೆ ಲವ್ ಇದ್ರೆ ನಿನ್ ಹೆಂಡತಿ ಕಟ್ಟಿರೋ ಲಾಡನ್ನು ತಗೋತೀಯ. ನನ್ನ ಮಗಳ ಮೇಲೆ ಪ್ರೀತಿ ಇದ್ರೆ ನೀನು ಅವಳು ಕಟ್ಟಿರೋ ಲಾಡನ್ನು ತಗೋತೀಯ. ತಗೊಳ್ಳ? ಸ್ವಲ್ಪ ತಡಿ, ಸ್ವಲ್ಪ ತಡಿ, ಸ್ವಲ್ಪ ತಡಿ. ಈಗ ತಗೋಪ್ಪ. ದೇವ್ರೆ, ನಾನ್ ಮಾಡಿರೋ ಲಾಡುನೇ ತಗೊಳ್ಳಪ್ಪ. ಸ್ವಲ್ಪ ತಡಿ ಕಂದ. ಈಗ ನಿನ್ನ ಕೈಲಿರೋದು ನನ್ನ ಮಗಳು ಕಟ್ಟಿರೋ ಲಾಡು, ಅಂದ್ರೆ ನನ್ನ ಮಗಳ ಮೇಲೆ ನಿನಗೆ ಪ್ರೀತಿ ಇದೆ ಅನ್ನಂಗಾಯ್ತು. ಈಗ ಮೂರು ಟೆಸ್ಟ್ ನಲ್ಲಿ ನನ್ನ ಮಗಳೇ ಗೆದ್ದಿರೋದ್ರಿಂದ ನೀನು ನನ್ನ ಮಗಳನ್ನ ಮದುವೆ ಆಗ್ಲೇಬೇಕು. ಮಿಶ್ರಾ ಅವ್ರೆ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಹಾಗೆಲ್ಲ ಮಾಡಬೇಡಿ, ನನ್ನ ಮಗಳ ಬದುಕು ಹಾಳಾಗೋಗುತ್ತೆ. ಯಾರು ನೀವು? ಯಾಕಿದ್ರೆ ಟೆಸ್ಟ್ಗಳನ್ನ ಮಾಡ್ತಿದ್ರ ಅಂತ ಹೇಳಬಾರ್ದ? ಸ್ವಲ್ಪ ತಡಿಯಮ್ಮ, ಹೇಳ್ತೀನಿ. ಅಂಬುಜಾಕ್ಷಿ ಅನ್ನೋಳು ಘಟಮನಿಯತ್ತೆ, ಅವಳಿಗೆ ತೊಂದರೆ ಕೊಡೋದಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ ಅಂತ ಚೆನ್ನಾಗಿ ಮಾತಾಡ್ಕೊತಾ ಇದ್ರು. ಅದಕ್ಕೆ ಆ ಘಟಾನಿಯತ್ತೆಗೆ ನಾನು ತೊಂದರೆ ಕೊಡ್ತೀನಿ, ಅವಳ ಕಣ್ಣಲ್ಲಿ ನೀರು ತರಿಸ್ತೀನಿ ಅಂತ ನನ್ನ ಮಗಳು ಚಾಲೆಂಜ್ ತಗೊಂಡಿದ್ದು. ಚಾಲೆಂಜ್ ಅಲ್ಲಿ ನಾನೇ ಗೆದ್ದಿದ್ದು. ಅಂಬುಜಾಕ್ಷಿ ಅವರೇ, ಇನ್ನು ಮುಂದಾದ್ರೂ ನಿಮ್ಮ ಮನೆಯನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಮಗಳಿಗೆ ಡೈವರ್ಸ್ ಕೊಡ್ಸಿ, ಪರ್ಮನೆಂಟ್ ಆಗಿ ಇವನ್ನ ನನ್ನ ಮನೆಯಲ್ಲಿ ಮಾಡ್ಕೊಂಡ್ಬಿಡ್ತೀನಿ. ಅಳಿಯನ್ ಮುಂದೆ ಅತ್ತೆ ದರ್ಬಾರ್, ಅಳಿಯಂಗಿಲ್ಲ ಕಾರ್ಬಾರು, ಹೆಂಡತಿ ಜೊತೆಗೆ ಒಪ್ಪಿ ನಡೆದ್ರೆ ಅತ್ತೆ ಟೈಗರ್, ಅಳಿಯ ಕ್ರಾಕರ್. ಓ ಓ ಓ,
ಅಳಿಯನ್ ಮುಂದೆ ಅತ್ತೆ ದರ್ಬಾರ್ ಅಳಿಯಂಗಿಲ್ಲ ಕಾರ್ಬಾರ್. ಹೆಂಡತಿ ಜೊತೆಗೆ ಒಪ್ಪಿ ನಡೆದ್ರೆ ಅತ್ತೆ ಟೈಗರ್ ಅಳಿಯ ಕ್ರ್ಯಾಕರ್ ಟುಸ್ ಕ್ರ್ಯಾಕರ್. ಸರಸ ಆಡೋಕೆ ಹೋದ್ರೆ ಅಳಿಯನ್ ಲೈಫ್ ಡೇಂಜರ್. ಸರಸ ಆಡೋಕೆ ಹೋದ್ರೆ ಅಳಿಯನ್ ಲೈಫ್ ಡೇಂಜರ್. ಅತ್ತೆಗೆ ಅಡ್ಡ ಬಿದ್ರೆ ಅಳಿಯನ್ ಸ್ಟೇಟಸ್ ಪಾಪರ್ರು ಸೂಪರ್. ಶಬರಿ ಪಾ ಸೂಪರ್ ಅತ್ತೆ ಪಾಪರ್ ಅಳಿಯ ಸೂಪರ್ ಅತ್ತೆ ಅಲ್ವಾ ಮತ್ತೆ.